ಉಡುಪಿ ದಕ್ಷಿಣ ಕನ್ನಡ ವಲಯದ ದೈವಾರಾಧನೆಯನ್ನು ಇಡೀ ವಿಶ್ವಕ್ಕೆ ಪಸರಿಸಿ ತನ್ನ ಮಹತ್ವವನ್ನು ಕಾಂತಾರ ಸಿನಿಮಾ ಮೂಲಕ ಹೇಳೋ ಪ್ರಯತ್ನ ಮಾಡಿದೆ. ಈಗ ನನ್ನ ಜೊತೆ ಇರೋದು ಯಾರು ಗೊತ್ತಾ? ಅವರೇ ಮಾರಾಯರೇ, ಕಮಲಕ್ಕನವರು. ಯಾರು ಗೊತ್ತಾ ಕಮಲಕ್ಕ? ನೋಡಿ, ನನ್ನ ಬಾಜುನೇ ಇದ್ದಾರೆ. ರಿಷಬ್ ಶೆಟ್ಟಿಯವ್ರನ್ನ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿಯವರು ಹೆದರಬೇಕಂದ್ರೆ ಕಮಲಕ್ಕನವರೇ ಬರಬೇಕು, ಕಂಟ್ರೋಲ್ ಅಂದರೆ ಕಮಲಕ್ಕನವರೇ ಇರಬೇಕು. ಸದ್ಯಕ್ಕೆ ನನ್ನ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಹೇಗಿದ್ದೀರಾ ಕಮಲಕ್ಕ? ಅಂದ್ಲ ನಿಮ್ಮನ್ನ ಮಾನಸಿ ಸುಧೀರ್ ಅಂತ ಹೇಳ. ಈಗ ಕಮಲಕ್ಕ ಅಂದರೆ ಖುಷಿ ಜಾಸ್ತಿ ಆಗ್ತದೆ. ನಿಮ್ಮ ಎನರ್ಜಿಗೆ ನಾನು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ, ಮಾತಾಡುವಾಗ ಬಹಳಷ್ಟು ಖುಷಿಯಿಂದ ಮಾತಾಡ್ತಾ ಇರ್ತೀರಾ, ಎದುರುಗಡೆ ಇದ್ದವ್ರಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಇವ್ರನ್ನ ನೋಡಿ ನಾವು ಇನ್ನಷ್ಟು ಮಾತಾಡಬೇಕು ಅನ್ನೋಂಥದ್ದು ಎಲ್ಲಿಂದ ಬಂತು ನಿಮ್ಗೆ ಇಷ್ಟೊಂದು ಎನರ್ಜಿ? ಅದೊಂದು ಅದೇನೋ ಜನ ಹೇಳ್ತಾರಲ್ಲ, ಚಂದ ಇರೋದು ನೋಡುವವ್ರ ಕಣ್ಣಲ್ಲಂತೆ, ನಮ್ಮಲ್ಲಲ್ಲ ಅಂತೆ. ಜನ ಅಷ್ಟರ ಪ್ರೀತಿಯಿಂದ ನೋಡ್ತಿದ್ದಾರೆ, ಹಾಗಾಗಿ ಮೇ ಬಿ ನನಗೆ ಇಷ್ಟ ಆಗ್ತಿದ್ದೇನೇನೋ ಅಂತ. ಕಾಂತಾರಿಗೆ ಸಿಗುವಂತಹ ರೆಸ್ಪಾನ್ಸ್ ಬಹಳಷ್ಟು ಹೇಳೋಕ್ಕಾಗಲ್ಲ, ಪದಗಳು ಸಿಗ್ತಾ ಇಲ್ಲ, ಪದ ಪುಂಜಗಳು ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸಾಮಾನ್ಯವಾಗಿ ಬಂದಂತಹ ಕಾಂತಾರ ಸಿನಿಮಾ ಪ್ರಮೋಷನ್ ಎಲ್ಲ ತುಂಬ ಅದ್ಭುತವಾಗಿ ಆಯಿತು. ಕೊನೆಗೆ ಕೊಟ್ಟಂತಹ ರಿಸಲ್ಟ್ ಇರ್ಬೋದು, ಬುಕ್ ಮೈ ಶೋನಲ್ಲಿ ಇರ್ಬೋದು, ಈಗ ಪ್ರತಿಯೊಂದು ಫುಲ್ ಫಿಲ್ ಆಗಿದೆ, ಯಾರಿಗೂ ಸಿಗ್ತಾ ಇಲ್ಲ ಟಿಕೆಟ್, ಹೌಸ್ ಫುಲ್ ಆಗ್ತಾ ಇದೆ. ಏನು ಕಾರಣ? ಒಂದು ಅತ್ಯದ್ಭುತವಾದ ಕತೆ, ಅತ್ಯದ್ಭುತವಾದ ಒಂದು ನರೇಟಿವ್ ಸ್ಟೈಲ್, ಒಳ್ಳೆ ಸಿನಿಮಾಟೋಗ್ರಫಿ, ಒಬ್ಬ ಒಳ್ಳೆ ನಿರ್ದೇಶಕ, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್, ಎಲ್ಲವೂ ಯಾವುದ್ಯಾವುದು ಒಂದು ಒಳ್ಳೆ ಸಿನಿಮಾಕ್ಕೆ ಏನೇನು ಬೇಕೋ ಅದೆಲ್ಲವೂ ಸಮವಾಗಿ ಮೇಳೈಸಿದಾಗ ಈ ಸಕ್ಸಸ್ ಸಿಗ್ತದೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಈ ಒಂದು ಆಫರ್ ಹೇಗೆ ಬಂತು? ಯಾರು ಕರೆ ಮಾಡಿ ನಿಮಗೆ ಹೇಳಿದರು? ಇದು ಕಾಂತಾರ ತಂಡದಿಂದ, ಅಂದರೆ ಹೊಂಬಾಳೆಯ ತಂಡದಿಂದಲೇ, ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ನನಗೆ ಫಸ್ಟ್ ಫೋನ್ ಬಂದದ್ದು. ಹೀಗೆ ಕಾಂತಾರ ಅಂತ ಸಿನಿಮಾ, ನೀವು ಒಮ್ಮೆ ಬರ್ಬೋದಾ ಅಂತ. ನನಗೆ ಏನು ಪಾತ್ರ ಏನೂ ಗೊತ್ತಿರಲಿಲ್ಲ, ಆದರೆ ಹೊಂಬಾಳೆ ಪ್ರೊಡಕ್ಷನ್ ಅಲ್ಲ, ಆ್ಯಂಡ್ ರಿಷಬ್ ಸರ್ ನಿರ್ದೇಶನ, ಸೊ ಡಬಲ್ ಧಮಾಕ ನನಗೆ. ಹಾಗಾಗಿ ನಾನು ಅಲ್ಲಿ ಹೋದೆ ಆಡಿಷನಿಗೆ ಅಂತ. ಒಮ್ಮೆ ಪ್ರಕಾಶ್ ಸರ್ ಆಗ ಇಡೀ ಕತೆ ಹೇಳಿದರು, ಕತೆ ಹೇಳಿ ನನ್ನ ಪಾತ್ರ ಯಾವುದು ಅಂತ ಹೀಗೆ ಅರ್ಧ ಕೇಳ್ತಾ ಇದ್ದೆ. ನಾನು ಆಮೇಲೆ ನೀವು ಕಮಲಕ್ಕನ ಪಾತ್ರ ಆಕೆ ನಿಮ್ಮನೀಗ ಕರೆದದ್ದು ಅಂತ. ಕಮಲಕ್ಕನ ಪಾತ್ರವ, ನಾನು ಸೂಟ್ ಆಗ್ತೇನೆ ಅದಕ್ಕೆ ಅಂತ ನನಗೆ ಒಂಚೂರು ಡೌಟ್ ಇತ್ತು. ಆಮೇಲೆ ಕೇಳುವಾಗ ತುಂಬ ಜನಕ್ಕೂ ಅದು ಡೌಟ್ ಇತ್ತು, ಅಂದರೆ ಕಮಲಕ್ಕನ ಪಾತ್ರ ಇವ್ರು ಮಾಡಿದ್ರೆ ಸರಿಯಾದೀತ ಅನ್ನೋದು ಒಂದು ದೊಡ್ಡ ಡಿಸ್ಕಷನ್ನೇ ಆಗ್ತಾ ಇತ್ತು ಅಲ್ಲಿ. ಸೊ ಹಾಗಾಗಿ ನನಗೆ ಆ ಒಂದು ಕ್ಷಣದಲ್ಲಿ ಅವರು ನನಗೆ ಓಕೆ ಮಾಡಿರಲೇ ಇಲ್ಲ. ಒಂದು ವಾರ ನಂಗೆ ಫೋನು ಬಂದಿರಲಿಲ್ಲ, ಹಾಗಾಗಿ ಓ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಆಯಿತು ಅಂತ ಒಂದು ಬೇಜಾರಾಗಿತ್ತು. ಆಮೇಲೆ ಪದೇ ಪದೇ ಒಂದು 3-4 ಸರ್ತಿ ನನ್ನ ಲುಕ್ ಟೆಸ್ಟಿಗೆಲ್ಲ ಕರೆದ್ರು. ಆಮೇಲೆ ಅದೇ ಒಂದಿಷ್ಟು ಜನ ನನ್ನ ಬೇಡ ಅಂತ ಹೇಳಿದರು ಕೂಡ, ರಿಷಬ್ ಸರ್ಗೆ ಒಂದು ಇವರು ಮಾಡಿ ಒಂದು ನಿರ್ದೇಶಕರಿಗೊಂದು ಐಡಿಯಾ ಇರ್ತದಲ್ಲ ಈ ಪಾತ್ರಕ್ಕೆ ಇವರು ಅಂತ, ಮೇ ಬಿ ಅವರಿಗೆ ನನ್ನ ಮೇಲಿದ್ದ ಒಂದು ನಂಬಿಕೆ ಏನೋ. ಆ ವಿಷಯದಲ್ಲಿ ನಾನು ರಿಷಬ್ ಸರಿಗೆ ತುಂಬ ಧನ್ಯವಾದ ಹೇಳಲೇಬೇಕು, ಯಾಕಂದರೆ ಅವರು ಹ್ಞೂ ಅಂತ ಹೇಳಿದ ಕಾರಣ ನಾನಿವತ್ತು ಕಾಂತಾರದಲ್ಲಿ ಕಮಲಕ್ಕನಾಗಿ ಕಾಣಿಸ್ಕೊಳ್ತಾ ಇದ್ದೇನೆ. ನೀವೇನೋ ಪಾತ್ರನ ಒಪ್ಕೊಂಡ್ಬಿಟ್ರಿ, ಆದರೆ ಪ್ರತಿಯೊಬ್ಬರು ಪ್ರೇಕ್ಷಕರಿಗೆ ಏನು ಡೌಟ್ ಹೊಡಿತಾ ಇದೆ ಅಂದರೆ, ಏನಿಗೆ ಇಷ್ಟು ಚಂದ ಇರೋ ತಾಯಿ ಪಾತ್ರ ಯಾಕಪ್ಪ ಒಪ್ಕೊಂಡ್ರು ಅಂತ. ನಿಮಗೆ ಒಂದು ಕಲಾವಿದೆಯಾಗಿ ಯಾವ ಪಾತ್ರ ಕೊಟ್ಟರು ನೀವು ಮಾಡ್ತೀರಾ, ಅದು ನಿರಾರ್ಗವಾಗಿ ನೀವು ಮಾಡ್ತೀರಾ, ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ನನಗೆ ಏನು ಮೇನ್ ಸ್ಟ್ರಾಂಗ್ ಈಗ ಕಾಡ್ತಾ ಇರೋದು ಅಂತ ಹೇಳಿದರೆ, ಯಾಕೆ ಆ ಪಾತ್ರ ಒಪ್ಕೊಳಕ್ಕೆ ನಿಮ್ಮಲ್ಲಿ ಏನಾದರೂ ಒಂದು ಬೇಕಲ್ವಾ, ಸ್ಟ್ರಾಂಗ್ ರೀಸನ್ ಬೇಕು? ಇಲ್ಲ, ಈ ಪಾತ್ರ ನಾನು ಒಪ್ಕೊಂಡ್ರೆ ನನಗೆ ಮುಂದೆ ಈ ರೀತಿ ಏನಾದರೂ ಅವಕಾಶಗಳು ಸಿಗುತ್ತೆ, ಆ ಥರ ಇರ್ಬೋದು, ಇಲ್ಲಾಂದರೆ ನಿಮ್ಮ ಮನಸ್ಸಿನ ಭಾವನೆ ಬೇರೆ ಇರ್ಬೋದು. ಹಾಂ, ಮುಂದೆ ಆಪರ್ಚುನಿಟಿ ಸಿಗ್ಬೋದು ಅನ್ನುವುದು ಸೆಕೆಂಡ್ರಿ, ಆ ಕ್ಷಣಕ್ಕೆ ಮ್ಯಾಟರ್ ಆದದ್ದು ಒಂದು ಒಳ್ಳೆಯ ಸಿನಿಮಾದ ಒಂದು ಒಳ್ಳೆಯ ಪಾತ್ರ ಅದು ಮಾತ್ರ. ಆ್ಯಂಡ್ ಈಗ ಆ ಪಾತ್ರಕ್ಕೆ ನಾನು ಸೂಟ್ ಆಗುವ ನಿಟ್ಟಿನಲ್ಲಿ ಆ ಪಾತ್ರವನ್ನು ಒಂದು ಸಣ್ಣ ಎಳೆಸ ನೀವು ನೋಡಿರ್ಬೋದು, 13 ವರ್ಷಕ್ಕೆ ಮದುವೆ ಆಗಿದ್ದಾಳೆ ಅವಳು. ಸೊ ಅವಳು ಕೂಡ ತುಂಬ ಏಜ್ ಆದವಳಲ್ಲ, ಶಿವನ ಅಮ್ಮ ಆಗಿ ನಾನು ಹೇಗೆ ಕಾಣಿಸ್ಕೊಂಡಿದ್ದೇನೋ ಅದು ತುಂಬ ನ್ಯಾಯಯುತವಾಗಿ ಆ ಪಾತ್ರ ಕಾಣಿಸ್ಕೊಂಡಿದೆ. ಆ ಕ್ಷಣದಲ್ಲಿ ನಾನು ನೋಡಿದ್ದಿಷ್ಟೇ, ಒಂದು ಒಳ್ಳೆ ಪಾತ್ರ ಆಪರ್ಚುನಿಟಿ ಬಂದಿದೆ. ಈಗ ನಾನು ಇದನ್ನು ಬೇಡ ಅಂದರೆ ನನ್ನಷ್ಟು ಮೂರ್ಖಿ ಯಾರೂ ಇರಲಿಕ್ಕಿಲ್ಲ ಜಗತ್ತಲ್ಲಿ, ಅಷ್ಟೇ ಆ ಪ್ರೀತಿಯಿಂದ ನಾನು ಮಾಡಿದ್ದಷ್ಟೇ. ಈಗ ಸೆಟ್ಟಿಗೆ ಮೊದಲನೇ ದಿನ ಹೋದಾಗ ಹೇಗಿತ್ತು ಆ ಒಂದು ಕಾತುರತೆ ಇರ್ಬೋದು, ಭಯ ಇರ್ಬೋದು, ಕೊನೆಗೆ ಸಿನಿಮಾ ಮುಗಿತಪ್ಪ ಇನ್ನೇನು ಇವತ್ತು ಲಾಸ್ಟ್ ದಿನ, ಆ ಒಂದು ಹೇಗಿತ್ತು ಆ ದಿನ? ಹಾ, ಎರಡೂ ಕ್ಷಣಗಳು ಈಗ ಎಣಿಸಿದ್ರು ರೋಮಾಂಚನ ಆಗ್ತದೆ. ಫಸ್ಟ್ ಡೇ ಮೇಕಪ್ ಎಲ್ಲ ಆಯಿತು, ರೆಡಿಯಾಗಿ ಸೆಟ್ಗೆ ಬಂದೆ.
ಜನವೋ ಜನ, ಕಂಬಳದ ಸೀನ್ ಆಗಿ ಫೈಟ್ ಸೀನ್ ಆಗ್ತಾ ಇತ್ತು. ನಾನು ಅಂದ್ಕೊಂಡಿದ್ದೆ ಫಸ್ಟ್ ಡೇ ಅಲ್ಲ, ಏನೋ ಒಂದು ಸಣ್ಣ ಶಾರ್ಟ್ ಇರ್ಬೋದು, ಫಸ್ಟ್ ಡೇ ಎಲ್ಲ ತುಂಬ ಕಷ್ಟದೆಲ್ಲ ಕೊಡಲಿಕ್ಕಿಲ್ಲಪ್ಪ ಅಂಥೇಳಿ ನನ್ನ ಮನಸ್ಸು ಹೇಳ್ತಾ ಇತ್ತು. ಆ ಧೈರ್ಯದಲ್ಲೇ ಹೋದೆ ಸೆಟ್ಗೆ. ಕೂಡಲೇ ಬಂದರು ಇದು ಈಗ ಅದು ಶಿವನಿಗೆ ಕಪಾಳಕ್ಕೆ ಹೊಡೆಯೋ ಸೀನು ಅಂತ. ನಂಗೊಮ್ಮೆ ದಸಕ್ಕಾಯ್ತು, ಅಯ್ಯೋ. ಮತ್ತು ಆ್ಯಂಡ್ ಅಲ್ಲಿ ಕೂಡ ಹೇಗಿತ್ತು ಸಮಯ ಅಂದರೆ, ಸೂರ್ಯ ಮುಳುಗ್ತಾ ಇದ್ದ, ತುಂಬ ತುಂಬ ಜನಗಳು. ಆ್ಯಂಡ್ ಆ ಕ್ಷಣದಲ್ಲಿ ನಾನು ಸರಿಗೊಂದು ಕಪಾಳಕ್ಕೆ ಬಾರಿಸ್ಬೇಕಿತ್ತು. ತುಂಬ ಕಷ್ಟ ಆಯಿತು. ನಾವು ಎಷ್ಟು ಮೆಂಟಲಿ ಆ ಪಾತ್ರಕ್ಕೆ ನಾನು ರೆಡಿ ಆಗಿದ್ರು ಕೂಡ ಆ ಕ್ಷಣದ ನರ್ವಸ್ನೆಸ್ ನನಗೆ ಅನುಭವಿಸಿದವಳಿಗೆ ಗೊತ್ತು. ಹಾಗಾಗಿ ಬಟ್ ರಿಷಬ್ ಸರ್ ನನಗೆ ಯಾವ ರೀತಿಯ ಟೆನ್ಷನು ಆಗದ ರೀತಿಯಲ್ಲಿ ಅದು ಹೇಗೆ ಕಪಾಳ ಕೊಡಬೇಕು, ಏನು ನ್ಯಾಕ್ ಅದು, ಅದೆಲ್ಲವನ್ನು ಅಂದರೆ ಹೊಡೆದೆಲ್ಲ ಅಭ್ಯಾಸ ಇಲ್ಲಲ್ಲ ಮಾರ್ರೆ. ಏನಿದ್ರು ಮಗಳಿಗೊಂದು ಹಿಂಗೆ ಮಾಡಿ ಗೊತ್ತುಂಟು ಬಿಟ್ಟರೆ ಯಾರ ಕಪಾಳಕ್ಕೆ ನಾವು ಹೊಡಿತೇವೆ. ಸೊ ಹಾಗಾಗಿ ಅದು ಒಂದು ರೋಚಕ ಅನುಭವವೇ ನನಗೆ. ಆ್ಯಂಡ್ ಉದ್ದಕ್ಕೂ ನಾನು ಹೊಡಿತಾನೇ ಇದ್ದದಲ್ಲ, ಹೊಡೆದದ್ದು ಒದ್ದದ್ದು ಬೈದದ್ದು ಇದೇ ಮಾಡಿದ್ದು. ಆ್ಯಂಡ್ ಕೊನೆಯ ದಿನ ಅದು ಏನು ಹೇಳಿ ಕ್ಲೈಮ್ಯಾಕ್ಸ್ ಸೀನ್ ಎಲ್ಲ ಶೂಟ್ ಎಲ್ಲ ಆದದ್ದು ನನ್ನ ಇಡೀ ಕಾಂತಾರದ ಶೂಟಿಂಗ್ನ ಅತಿ ಐ ಮೀನ್ ಕೊನೆಯ ದಿನ ಅದು. ಸೊ ಈ ಶೂಟಿಂಗ್ ಎಲ್ಲ ಮುಗೀತು, ಇನ್ನು ಸೆಟ್ಟಿಗೆ ಬರೋ ಪ್ರಶ್ನೆಯೇ ಇಲ್ಲ. ಇನ್ನೇನಿದ್ರು ಡಬ್ಬಿಂಗು ಪೋಸ್ಟ್ ಪ್ರೊಡಕ್ಷನು ಅಂಥದ್ದಕ್ಕೆಲ್ಲ ಹೋಗ್ಲಿಕ್ಕಿದ್ರೆ ಹೋಗುವಂಥದ್ದು ಅಷ್ಟೇ ಅಂತ. ಬಟ್ ಆ ಕ್ಷಣ ಇಡೀ ಎಲ್ಲ ಕಡೆ ಬೆಂಕಿ ಎಲ್ಲ ನೋಡಿದ್ದು, ಆ್ಯಂಡ್ ಅಯ್ಯೋ ಇವರಿಷ್ಟು ಜನ 40 ದಿನ ಒಂದಿಷ್ಟು ಆರ್ಟಿಸ್ಟ್ಗಳ ಜೊತೆ ನಾವು ಏನು ಖುಷಿ ಖುಷಿಯಾಗಿ ನಾವು ಎಲ್ಲವನ್ನು ಹಂಚ್ಕೊಳ್ತಾ ಅಂದರೆ ನಮ್ಮ ಅನುಭವಗಳನ್ನು ನಮ್ಮ ಜೀವನದ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ಹಂಚ್ಕೊಳ್ತಾ ಕಾಲ ಕಳೆದದ್ದು, ಮತ್ತು ಬೇರೆಯವರ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅಚ್ಯುತ್ ಸರ್, ಕಿಶೋರ್ ಸರ್, ಪ್ರಮೋದ್ ಸರ್, ರಿಷಬ್ ಸರ್, ಇವರೆಲ್ಲರ ಅಭಿನಯದಿಂದ ನಾವು ನೋಡಿ ಕಲಿತದ್ದು, ಮತ್ತು ನಮ್ಮ ಶಾರ್ಟ್ ಆಗುವಾಗ ನಾವು ನೋಡಿ ಕಲಿತದ್ದು, ಇದೆಲ್ಲವೂ ತಲೆಯಲ್ಲಿತ್ತಲ್ಲ. ಆ ದಿವಸ ನೆನಪಿದೆ, ಬೆಳಗ್ಗೆ ನಾನು ಮನೆಗೆ ಬಂದೆ, ಸಂಜೆ ಒಂದು ಕಡೆ ಪ್ರೋಗ್ರಾಮ್ ಇತ್ತು, ಪ್ರೋಗ್ರಾಮ್ ಮುಗಿಸಿ ಮೇಕಪ್ ಎಲ್ಲ ತೆಗೆದು ನಂಗೆ ಕಣ್ಣಲ್ಲಿ ನೀರೇ ಬಂತು. ಅಯ್ಯೋ ದೇವರೇ, ನನಗೆ ಒಂದರಿಂದ ಇನ್ನೊಂದಕ್ಕೆ ಅಷ್ಟು ಬೇಗ ಸ್ವಿಚ್ ಆಗೋದಿಲ್ಲ ಮೂಡು. ಕಾಂತಾರವನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ. ಸೊ ಫಸ್ಟ್ ಡೇ ಆ್ಯಂಡ್ ಲಾಸ್ಟ್ ಡೇ ಕೂಡ ತುಂಬ ಮೆಮೊರೇಬಲ್ ಆಗಿತ್ತು. ಆ್ಯಂಡ್ ಮಧ್ಯದಂತೂ ಬಿಡಿ, ಅದು ಅನುಭವ. ಇನ್ನು ಸೆಟ್ನಲ್ಲಿ ದೈವಾರಾಧನೆ, ಆ ಒಂದು ಭಕ್ತಿ ಇದೆ ಎಲ್ಲ ಇರೋದ್ರಿಂದ ರಿಷಬ್ ಶೆಟ್ಟಿ ಅವರು ಒಂದು ಮಾತು ಹೇಳಿದರು, ಇಲ್ಲ ನಾವು ನಾನ್ ವೆಜ್ ಎಲ್ಲ ತಿಂತಾ ಇರಲಿಲ್ಲ ಸೆಟ್ಟಲ್ಲಿ. ಬಹಳಷ್ಟು ಯಾವ ರೀತಿ ದೇವ್ರನ್ನ ಆರಾಧಿಸ್ತೀವಿ ಅದೇ ರೀತಿ ಒಂದು ಅಚ್ಚುಕಟ್ಟಾಗಿ ನಾವು ಮಾಡ್ಕೊತ ಬಂದ್ವಿ ಅಂತ. ಏನು ಹೇಳ್ತೀರಾ ಇದ್ರ ಬಗ್ಗೆ, ನಿಜವಾಗ್ಲೂ ನಡೀತಾ ಈ ಥರ ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ಇದ್ರ? ತುಂಬ ಅಚ್ಚುಕಟ್ಟಾಗಿತ್ತು. ಕೋಲದ ಸಂದರ್ಭದಲ್ಲಿ ನಾನ್ ವೆಜ್ಜು ಇರಲಿಲ್ಲ, ಸೆಟ್ಟಿಗೆ ಯಾರು ಚಪ್ಪಲಿ ಕೂಡ ಹಾಕೊಂಡ್ಬರ್ತಿರ್ಲಿಲ್ಲ. ಆ್ಯಂಡ್ ಅಲ್ಲಿಯ ಜನರು ಕೂಡ, ಈಗ ಒಂದಿಷ್ಟು ಜನ ಅಲ್ಲಿ ಸೇರಿದ ಜನರು ಕೂಡ ಅದನ್ನೆಲ್ಲ ತುಂಬ ಭಕ್ತಿಯಿಂದ ನೋಡ್ತಿದ್ರು. ಅಲ್ಲಿ ನಮ್ಗೆ ಹೇಳಿದಲ್ಲ, ಅಲ್ಲಿ ಸೇರಿದ ಜನ ಇರ್ಬೋದು, ಆ ಲೈಟು, ಆ ಒಂದು ಏನು ಹೇಳ್ತೀರಿ, ಆ ಒಂದು ವಾತಾವರಣ, ಆ ವಾತಾವರಣದಲ್ಲಿರುವ ವೈಬ್ರೇಷನ್ಸ್ ನೋಡಿದ್ರೆ ಅಲ್ಲಿ ನಿಜವಾಗಿಯೂ ಒಂದು ಕೋಲ ಆಗ್ತಿದೆ ಅನ್ನುವ ರೀತಿಯಲ್ಲೇ ಇತ್ತು. ನಾವು ಕೂಡ ಅಷ್ಟೇ ಭಕ್ತಿಯಿಂದ ಅದನ್ನು ನೋಡ್ತಿದ್ದು. ಸೊ ಹಾಗಾಗಿ ಮತ್ತೆ ಅಷ್ಟು ಅದು ಎಲ್ಲರ ಏನು ಭಕ್ತಿ ಮತ್ತು ಪ್ರೀತಿ ಎಲ್ಲ ಒಟ್ಟಾದ ಕಾರಣ ಅಲ್ಲಿ ಒಂದು ಅಷ್ಟು ಪಾಸಿಟಿವ್ ಎನರ್ಜಿ ಇತ್ತು ಅಂತ ಹೇಳ್ಬೋದು. ಸೊ ಅದು ನಾನು ನಿಜವಾಗಿ ಮರಿಲಿಕ್ಕೆ ಆಗದ ಒಂದು ಏನು ಹೇಳಿ ಸಂದರ್ಭ. ಇನ್ನು ನಿಮ್ಮ ಮಗಳು ಮತ್ತು ಪತಿ ಏನು ಹೇಳಿದ್ರು ಸಿನಿಮಾ ನೋಡಿ? ಹಾಂ, ಅವರಿಬ್ಬರಿಗೆ ತುಂಬ ಖುಷಿಯಾಯಿತು. ಮಗಳಿಗೆ ಇನ್ನೊಂದು ಸರ್ತಿ ನೋಡಲಿಕ್ಕಿದೆ ಅಂತ ಡಿಮ್ಯಾಂಡ್ ಇಟ್ಟಿದ್ದಾಳೆ, ನನ್ನನ್ನು ಇನ್ನೂ ದೊಡ್ಡ ಥಿಯೇಟ್ರಲ್ಲಿ ಹೋಗಿ ತೋರಿಸ್ಬೇಕು ಅಂತ. ನನ್ನ ಹಸ್ಬೆಂಡ್ ಕೂಡ ಅವರಿಗೆ ಏನು ನಾನು ವಿಶೇಷ ನನ್ನ ಅಂದರೆ ನಂಗೆ ಹೀಗೀಗೆ ಹೊಡಲಿಕ್ಕಿತ್ತು, ಹೀಗೀಗಿತ್ತು ಶಾರ್ಟ್ ಅಂತ ಹೇಳ್ತಿದ್ದೆ ಬಿಟ್ಟರೆ ವಿಶೇಷವಾಗಿ ಅವ್ರು ನಾನು ಹೇಗೆ ಕಾಣಿಸ್ಕೊಳ್ತಿದ್ದೇನೆ ಅವ್ರು ಅಂದ್ಕೊಂಡಿದ್ರು. ಲೈಕ್ ಅವ್ರು ಮಾತ್ರ ಅಲ್ಲ, ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೇನು ಅಂದರೆ ಸಿನಿಮಾದಲ್ಲಿ ಇದೊಂದು ಒಂದಿಷ್ಟು ಜನರ ಹಾಗೆ ಇದು ಒಂದು ಪಾತ್ರ ಅಂತ. ಈ ಪಾತ್ರ ಈ ರೀತಿಯಲ್ಲಿ ಕಾಣಿಸಿಕೊಂಡಿದೆ ಅನ್ನೋದು ನನಗೆ ಸಿನಿಮಾ ನೋಡಿಯೇ ಗೊತ್ತಾದದ್ದು. ಆ ಮೊಮೆಂಟಲ್ಲಿ ನನಗೂ ಗೊತ್ತಿರಲಿಲ್ಲ. ಡಬ್ಬಿಂಗ್ ಆಗುವಾಗ ನಾವು ನಮ್ಮ ಮಾತು ಎಲ್ಲಿ ಉಂಟು ಅದನ್ನು ಮಾತ್ರ ನೋಡ್ತಿತ್ತು, ಉಳ್ದದ್ದು ಯಾವುದು ನೋಡ್ತಿರ್ಲಿಲ್ಲ. ಸೊ ಹಾಗಾಗಿ ಫಸ್ಟು ಇಂಟರ್ವಲ್ಲೇ ಆಗುವಾಗ ನನ್ನ ಗಂಡ ನನ್ನ ಪಕ್ಕದಲ್ಲೇ ಕೂತಿದ್ರು, ಫಸ್ಟಿಗೆ ಒಂದು ಸೆಕೆಂಡ್ ಕೊಟ್ಟರು, ಇಡೀ ಸಿನಿಮಾ ಆದ ಮೇಲೆ ತುಂಬ ಅಪ್ರಿಷಿಯೇಟ್ ಮಾಡಿದರು, ತುಂಬ ಖುಷಿಯಾಯಿತು. ಪ್ರೇಕ್ಷಕರಿಂದ ಅಪ್ರಿಷಿಯೇಟ್ ಮಾಡಿಸ್ಕೊಳೋದು ಬೇರೆ, ಧರ್ಮಪತಿಯಿಂದ ಅಪ್ರಿಷಿಯೇಟ್ ಮಾಡಿಸ್ಕೊಳೋದು ಬೇರೆ. ಆ ಒಂದು ಫೀಲ್ ಒಳಗಡೆ ಹೇಗೆ ಅನ್ನಿಸ್ತಾ ಇತ್ತು ನಿಮಗೆ ಆ ಒಂದು ಕ್ಷಣಕ್ಕೆ ನಿಮ್ಮ ಪತಿ ನಿಮಗೆ ಕಂಗ್ರಾಟ್ಸ್ ಮಾಡಿದ್ದಕ್ಕೆ? ತುಂಬ ತುಂಬ ಖುಷಿಯಾಗಿದೆ. ಪತಿ ಅಂತ ಮಾತ್ರ ಅಲ್ಲ, ನಾನು ನನ್ನ ಕುಟುಂಬಕ್ಕೆ ಮತ್ತು ನನ್ನದು ಸಣ್ಣ ಕುಟುಂಬ ಅಲ್ಲ, ನನ್ನದು ಇಡೀ ಒಂದು ದೊಡ್ಡ ನೃತ್ಯ ಕುಟುಂಬವೇ ಇದೆ. ಅವರೆಲ್ಲರೂ ಸಂತೋಷದಿಂದ ಒಂದಿಷ್ಟು ಜನ 30 ಜನ ಒಟ್ಟಾಗಿ ನನ್ನ ಸಿನಿಮಾವನ್ನು ಫಸ್ಟ್ ಡೇ ನೋಡಿದ್ದು. ನನ್ನ ತಂದೆ ತಾಯಿ, ನನ್ನ ತಂದೆ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ, ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮೆಂಬರ್ ಆಗಿದ್ದು, ಪುಸ್ತಕ
ವಿಮರ್ಶಕ ಅವರು. ಆ್ಯಂಡ್ ನನ್ನ ಅಮ್ಮ ಶಾರದಾ ಉಪಾಧ್ಯ ಅವರು ಸೈನ್ಸು ಮ್ಯಾಥ್ಸು ಟೀಚರಾಗಿ ರಿಟೈರ್ಡ್ ಆದವರು. ನನ್ನ ಅಕ್ಕ ಕುವೈಟಲ್ಲಿ, ನನಗೆ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಹಲವು ಸಿನಿಮಾಗಳಲ್ಲಿ ನಾವು ಮಾಡಿದರೂ ಕೂಡ ಅವಳು ಯಾವತ್ತೋ ಸಿನಿಮಾ ನೋಡ್ತಿದ್ಲು, ಆ ರಿಲೀಸ್ ಆದ ಮೊಮೆಂಟಿಗೆ ನೋಡಲಿಕ್ಕೆ ಸಿಗ್ತಿರಲಿಲ್ಲ. ಬಟ್ ನನ್ನ ಅಕ್ಕ ಕುವೈಟಲ್ಲಿ ಇದ್ಕೊಂಡು ನನ್ನ ಒಟ್ಟೊಟ್ಟಿಗೆ ಸಿನಿಮಾವನ್ನು ನೋಡಿದ್ಲು. ಅವಳಿಂದ ಬಂದ ಎಪ್ರಿಸಿಯೇಷನ್ನು, ನನ್ನ ನೃತ್ಯ ಕುಟುಂಬದಿಂದ ಬಂದದ್ದು, ನಾನು ಆ್ಯಕ್ಟ್ ಮಾಡಿದ ಒಂದಿಷ್ಟು ನಾಟಕ ಅಥವಾ ನನ್ನ ಯೂಟ್ಯೂಬಲ್ಲಿ ನನಗೆ ಸಹಾಯ ಮಾಡಿದ ನನ್ನ ಮಾರ್ಪಳ್ಳಿ ಸರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟ್ರು, ಇವರೆಲ್ಲ ನಮ್ಮ ಆಪ್ತರು ಅಂತ ಅನಿಸಿಕೊಂಡವರ ಎಲ್ಲರ, ನನ್ನ ಆಪ್ತರ ಎಲ್ಲರ ಏನು ಎಪ್ರಿಸಿಯೇಷನ್ ಬರುವಾಗ ತುಂಬ ಖುಷಿಯಾಯಿತು. ಅಂದರೆ ಅದನ್ನು ನಾನು ಈಗ ಹೇಗೆ ವರ್ಣಿಸ್ಬೇಕು ಹೇಳಲಿಕ್ಕೆ ಆಗ್ತಾಯಿಲ್ಲ, ಇನ್ನೂ ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ನನಗೆ. ಅದೇ ನಾನು ಹೇಳ್ತಾ ಇದ್ದೆ ಈಗ ತಾನೇ, ನಾನು ಜೀವನದ ಸಣ್ಣ ಸಣ್ಣ ಸಂತೋಷವನ್ನು ನಾನು ತುಂಬ ಸಂಭ್ರಮಿಸುವಳು. ಎಲ್ಲರೂ ಅದನ್ನೇ ಹೇಳ್ತಾ ಇರ್ತಾರೆ, ಇವಳಿಗೊಂದು ಸಣ್ಣ ವಿಷಯ ಸಿಕ್ಕಿರ್ ಸಾಕು ಅದನ್ನೇ ಟಮ್ 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 ಮಾಡಿ ಖುಷಿಯಲ್ಲಿ. ಸಣ್ಣ ವಯಸ್ಸಿಂದ ನೀವು ಅಷ್ಟು ಹೈಪರ್ ಆಕ್ಟಿವ್ ಮಗು ಅಂತ? ಹಾಂ, ಸ್ವಲ್ಪ ಜೋರೇ, ಆದರೆ ಕಮಲಕ್ಕನಷ್ಟು ಜೋರಲ್ಲ. ನನ್ನ ಮಗಳಿಗೆ ತಮಾಷೆ ಮಾಡ್ತಿದ್ದೆ, ಮೋಸ್ಟ್ಲಿ ಕಮಲಕ್ಕನ ರೋಲಿಗೆ ಇನ್ಸ್ಪಿರೇಷನ್ ನೀನೇ ಮಗಳೇ, ಬೆಳಗ್ಗೆ ಲೇಟ್ ಇದ್ದಾಗ ನಿನಗೆ ನಾನು ಬೈತೇನೆ ನೋಡು, ಅದೇ ಕಮಲಕ್ಕನಿಗೆ ಇನ್ಸ್ಪಿರೇಷನ್ ಅಂತೇಳಿ ತಮಾಷೆ ಮಾಡಿದ್ದುಂಟು. ಅವಳು ಕೂಡ, ಅವಳ ಸಪೋರ್ಟ್ ಕೂಡ ನಾನು ಇವತ್ತಿಗೆ ನೆನಿಲೇಬೇಕು. ತಿಂಗಳುಗಟ್ಟಲೆ ನಾನು ಅವಳ ಮುಖವೇ ನೋಡ್ತಿರ್ಲಿಲ್ಲ ಕೆಲವೊಮ್ಮೆ. ಆ್ಯಂಡ್ ನಾವು ನಮ್ಮ ಇದರಲ್ಲಿ ಬ್ಯುಸಿ ಇರುವಾಗ ಅವಳ ಒಂದು ಅಳಿಲ್ ಸಹಾಯ ಹೇಳ್ತಾರಲ್ಲ, ಅಳಿಲ್ ಸೇವೆ, ಅವಳು ಅದನ್ನು ಯಾವತ್ತೂ ಮಾಡ್ತಾನೆ ಇದ್ದವಳು. ಸೊ ಇವರೆಲ್ಲರ ಏನು ಹೇಳಿ ಮೆಚ್ಚುಗೆಯ ಮಾತುಗಳು ನಮಗೆ ಆನೆ ಬಲ ಕೊಡ್ತದೆ. ನೀವು ಕೂಡ ಸಾಕಷ್ಟು ಹಾಡುಗಳನ್ನು ಹೇಳ್ತೀರಾ, ಭರತನಾಟ್ಯಂ ಟೀಚರ್ ಮತ್ತು ಇಂಗ್ಲೀಷ್ ಟೀಚರ್ ಅಲ್ವಾ ನೀವು? ಇಂಗ್ಲೀಷ್ ಟೀಚರಾಗಿ ಕನ್ನಡ ಲೆಕ್ಚರರ್ ಆಗಿಬಿಟ್ಟು ಇಷ್ಟು ಕನ್ನಡ ಎಷ್ಟು ಸ್ಪಷ್ಟತೆಯಿಂದ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ಉಡುಪಿಯವರು ಬೇರೆ, ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಮೊದಲಿಂದ ಎಂಡ್ವರೆಗೂ ಯಾವುದು ಹೇಳಿ ಮಿಕ್ಸಪ್ ಆಗ್ತಾ ಇದೆ ನನಗೆ. ಟ್ಯಾಲೆಂಟ್ ಎಲ್ಲಿಂದ ಬಂತು ನಿಮಗೆ? ಅಯ್ಯೋ, ವಿಶೇಷ ಟ್ಯಾಲೆಂಟ್ ಏನಲ್ಲ, ನನ್ನ 10 ಪಟ್ಟು ಟ್ಯಾಲೆಂಟ್ನವರು ಇನ್ನೂ ಇದ್ದಾರೆ, ಪಾಪ ಅವಕಾಶ ಸಿಗದೆ. ನಾನು ಸಿಂಗರ್ ಅಂತೂ ಖಂಡಿತ ಅಲ್ಲ, ಈ ಮೂಲಕ ಎಲ್ಲರಿಗೂ ಹೇಳ್ತೇನೆ. ತುಂಬ ಜನ ಗಾಯಕಿ ಗಾಯಕಿ ಹೇಳ್ತಾರೆ, ನನಗೆ ಇಲ್ಲಿ ಹೊಟ್ಟೆ ಉರಿತದೆ. ನಾನು ಸಿಂಗರೇ ಅಲ್ಲ, ನಾನು ಒಂದು ಬಾತ್ರೂಮ್ ಸಿಂಗರ್ ಆಗಿದ್ದವಳು. ಕಲ್ತಿದ್ದೇನೆ ಇಲ್ಲ ಅಂತಲ್ಲ, ನನ್ನ ಸಂಗೀತ ಗುರುಗಳು ಇದ್ದಾರೆ. ಯೂಟ್ಯೂಬ್ನಲ್ಲಿ ನಾನೊಂದಿಷ್ಟು ಭಾವಗೀತೆಗಳನ್ನು ಹಾಡ್ತಾ ಇರುವಾಗ ನನಗೆ ನನ್ನ ಧ್ವನಿಗೆ ನನಗೊಂದು ಯುನೀಕ್ ವಾಯ್ಸ್ ಇದೆ, ಅದಕ್ಕೆ ಅದರದೇ ಆದ ಸಮಸ್ಯೆಗಳು ಇದೆ. ನನಗೆ ಎಲ್ಲರೂ ಹಾಡುವ ರೀತಿಯಲ್ಲಿ ನಂಗೆ ಹಾಡಲಿಕ್ಕೂ ಆಗೋದಿಲ್ಲ, ಅದಕ್ಕೆ ಬೇಕಾದ ರೀತಿಯಲ್ಲಿ ನಾನೇನು ಮಾಡಬಲ್ಲೆ ಅದನ್ನು ಕರೆಕ್ಟಾಗಿ ನನ್ನನ್ನು ಕರೆಕ್ಟ್ ಸ್ಟಡಿ ಮಾಡಿ ಮ್ಯೂಸಿಕ್ ಕಂಪೋಸ್ಗಳನ್ನು ಮಾಡಿಕೊಡ್ತಿದ್ದವರು ಗುರುರಾಜ್ ಮಾರ್ಪಳ್ಳಿ ಇರ್ಬೋದು ಅಥವಾ ಶ್ರೀಪಾದ್ ಸರ್ ಇರ್ಬೋದು, ಅಂಥವರು. ಆ್ಯಂಡ್ ಡ್ಯಾನ್ಸು, ಅದೇ ಡ್ಯಾನ್ಸ್ ನನ್ನ ನಿಜವಾದ ಪ್ಯಾಷನ್ ಫೀಲ್ಡ್ ಅಂತ ಹೇಳ್ಬೋದು. ನಾನು ಚಿಕ್ಕಂದಿಂದಲೇ ಡ್ಯಾನ್ಸ್ ಕಲಿತಾ ಇದ್ದೆ, ಪ್ರತಿಭಾ ಟೀಚರ್ ಅಂತ ಅವ್ರ ಹತ್ರ ಕಲಿತು, ಮತ್ತು ನನ್ನ ಗಂಡ ಸುಧೀರ್ ಅವ್ರ ಹತ್ರವೇ ನಾನು ಮತ್ತೆ ನೃತ್ಯವನ್ನು ಅಂಥದ್ದು ಅಭ್ಯಾಸ ಕಂಟಿನ್ಯೂ ಮಾಡಿದ್ದು. ಹಾಗೆ ಪ್ರೀತಿ ಹುಟ್ಟಿತು, ಹಾಗೆ ಅವರು ನನ್ನ ಗಂಡನೂ ಆದರು. ಸೊ ಅವರು ನನಗೆ ಆಲ್ರೌಂಡರ್, ಲೈಕ್ ಫ್ರೆಂಡ್, ಫಿಲಾಸಫರ್, ಗೈಡ್ ಅಂತಾರಲ್ಲ ಹಾಗೆ. ಮತ್ತು ಎಲ್ಲವೂ ಕೂಡ ಹಾಗೆ, ನಿಮ್ಮ ನಿಮ್ಮ ಒಂದು ಜೀವನ ಪಯಣದಲ್ಲಿ ಸಿಕ್ಕ ಒಂದು ಸಣ್ಣ ಸಣ್ಣ ಅನುಭವಗಳಷ್ಟೇ ಬಿಟ್ಟರೆ ಮೇ ಬಿ ನನಗೆ ನಾನು ಸ್ವಲ್ಪ ಲಕ್ಕಿ ಇರಬೇಕು, ನನಗೆ ಅವಕಾಶಗಳು ಸಿಗ್ತಾ ಇದೆ ಆ್ಯಂಡ್ ಜನರದನ್ನು ಇಷ್ಟಪಡ್ತಿದ್ದಾರೆ ಅಷ್ಟೇ ಹೇಳಬಲ್ಲೆ. ನಾನೇನು ದೊಡ್ಡ ಆರ್ಟಿಸ್ಟ್ ಅಂತ ನನಗೆ ಇವತ್ತಿಗೂ ಅನಿಸ್ತಾ ಇಲ್ಲ, ಕೆಲವು ಶಾರ್ಟ್ಗಳನ್ನು ನೋಡುವಾಗ ನನಗೆ ಇವತ್ತಿಗೂ ಸಮಾಧಾನ ಆಗೋದು ಸಹ ಇಲ್ಲ. ನಮ್ಮ ಮಾನಸಿ ಅವರೇ, ನಿಮಗೆ ಚಿಕ್ಕ ವಯಸ್ಸಿನದನ್ನು ನಟನೆ ಮಾಡಬೇಕು ಅನ್ನೋಂತಹ ಆಸೆ ಇತ್ತ? ಅಂದರೆ ಸಿನಿಮಾದಲ್ಲಿ ಕೇಳ್ತಾ ಇದ್ದೀರಾ? ಎಸ್, ಸಿನಿಮಾದಲ್ಲಿ ಅದು ಸಹ ಒಂದು ಚಂದದ ಘಟನೆ, ಇದನ್ನು ಹೇಳ್ತೇನೆ. ಗುಡ್ಡದ ಭೂತ ಅಂತ ಒಂದು ಸೀರಿಯಲ್, ಅದರಲ್ಲಿ ನನ್ನ ಅಮ್ಮ ಮತ್ತು ಅಕ್ಕ ಒಂದು ಸಣ್ಣ ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಆಮೇಲೆ ಗೋವಿಂದ ಮತ್ತು ಊರ್ಮಿಳ್ ಅವರು ಮಾಡಿದ ಯಾವುದೋ ಒಂದು ಸಿನಿಮಾ, ನನಗೆ ಹೆಸರು ನೆನಪಾಗ್ತಿಲ್ಲ, ಅದರ ಶೂಟಿಂಗ್ ಮಣಿಪಾಲದಲ್ಲಿತ್ತು. ಆವಾಗ ಸಹ ಏನೋ ಒಂದು ಸಣ್ಣ ರೋಲ್ ಬೇಕು ಅಂತ ನಮ್ಮದೇ ಫ್ಯಾಮಿಲಿಯವರು ಯಾರೋ ಅಲ್ಲಿ ಹೋಗಿದ್ದಿದ್ರು. ನಾನು ಆವಾಗ ಹಠ ಮಾಡ್ತಿದ್ದೆ, ಅಂದರೆ ಎಲ್ಲರೂ ಸಿನಿಮಾಕ್ಕೆ ಹೋಗ್ತಾರೆ ಆ್ಯಕ್ಟಿಂಗ್ ಮಾಡಲಿಕ್ಕೆ, ನನಗೊಂದು ಯಾರನ್ನು ಕರೆಯುವುದಿಲ್ಲ, ನನ್ನನ್ನು ಯಾರು ಕರೆಯುವುದಿಲ್ಲ ಅಂತ. ನಂಗೆ ಆವಾಗ ಚಿಕ್ಕದಿರುವಾಗ ನನ್ನ ಮೈಯಲ್ಲೆಲ್ಲ ಕಜ್ಜಿ ಕಜ್ಜಿಯೆಲ್ಲ ಇರ್ತಿತ್ತು, ಅಮ್ಮ ಹೊರಗೋಗ್ಬೇಡ ಇನ್ಫೆಕ್ಷನ್ ಆಗ್ತದೆ, ಮತ್ತು ನನಗೂ ಸಹ ಕೆಲವೊಮ್ಮೆ ಹೊರಗೋಗ್ಲಿಕ್ಕೆ ಮುಜುಗರ ಸಹ ಆಗ್ತಿತ್ತು. ಹಾಗಿದ್ದವಳಿಗೆ ಸಡನ್ನಾಗಿ ಜಯಂತ ಕಾಯ್ಕಿಣಿಯವರು, ನನ್ನ ಅಪ್ಪನ ಗೆಳೆಯರು, ಅವರು ಒಂದು ಕಾರ್ಯಕ್ರಮಕ್ಕೆ ಉಡುಪಿಗೆ ಬಂದಿದ್ದಾಗ ನನ್ನ ಭಾವಗೀತೆ ಕಾರ್ಯಕ್ರಮ ಆಗ್ತಾಯಿತ್ತು. ಸೊ ಭಾವಗೀತೆ ಹಾಡ್ತಾ ಇರುವಾಗ ನಾನು ಸುಮ್ಮನೆ ಹೀಗೆ ಆ್ಯಕ್ಟ್ ಮಾಡ್ತಾ ಹಾಡ್ತಾ ಇದ್ನಲ್ಲ, ನೋಡಿ ಸಿನಿಮಾದಲ್ಲಿ ಏನಾರು ಆಫರ್ ಇದ್ದರೆ ಬರ್ತೀಯಾ ಅಂತ. ನನಗೆ ಒಂದು ಹೆದರಿಕೆ, ಯಾಕಂದರೆ ಅಪ್ಪ ಅಮ್ಮ ಬಿಡ್ತಾರೋ ಇಲ್ವೋ ಅಂತ. ಬಟ್ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅಪ್ಪ ಅಮ್ಮ ಎಸ್ ಅಂದರು. ಅದಕ್ಕೆ ಸರಿಯಾಗಿ ಜಯಂತ ಕಾಯ್ಕಿಣಿಯವರು ಡೈಲಾಗ್ ಬರೀತಿದ್ದ ಸುನೀಲ್ ಕುಮಾರ್ ದೇಸಾಯಿಯವರ ರಮ್ಯ ಚಿತ್ರಕಾಲ ಅನ್ನುವ ಸಿನಿಮಾ, 2005 ಶೂಟಿಂಗ್ ನಡೆದ ಟೈಮು, ನಾನು ಡಿಗ್ರಿಯಲ್ಲಿದ್ದೆ. ಸೊ ಅಲ್ಲಿಗೆ ಇವರು ನಮ್ಮ ಜಯಂತ ಕಾಯ್ಕಿಣಿಯವರೇ ನನ್ನನ್ನು ಅದೇ
ಆ್ಯಕ್ಟ್ ಮಾಡ್ದೆ ಅಂದರೆ ಆ ಸಿನಿಮಾ ತಂಡಕ್ಕೆ ನನ್ನನ್ನು ಪರಿಚಯಿಸಿದರು. ಸೊ ಹಾಗೆ ನನ್ನ ಮೊದಲ ಸಿನಿಮಾ ರಮ್ಯ ಚಿತ್ರಕಾಲ, ಅದರಲ್ಲಿ ಪುಟ್ಟ ಪಾತ್ರಕ್ಕೆ ಅಂತ ಹೋಗಿದ್ದೆ, ಬಟ್ ದೇಸಾಯಿ ಸರಿ ಖುಷಿಯಾಗಿ ಅದು ಪಾತ್ರ ದೊಡ್ಡದಾಗಿತ್ತು, ಒಂದು ಸೆಕೆಂಡ್ ಹೀರೋಯಿನ್ ಆಗಿ ಅಭಿನಯಿಸಿದ್ದೆ. ಆಮೇಲೆ ಹಾಗೆ ಅಂದರೆ ನಮ್ಮ ನೃತ್ಯ ಇತ್ತು, ನಾನು ಇಂಗ್ಲೀಷ್ ಲೆಕ್ಚರರ್ ಆಗಿದ್ದೆ, ಇದೆಲ್ಲ ತೂಗಿಸ್ಕೊಂಡು ತೂಗಿಸ್ಕೊಂಡು ಏನು ಮಾಡ್ಬೋದು, ಯಾವ ಅವಕಾಶಗಳನ್ನು ನಾನು ಸ್ವೀಕರಿಸ್ಬೋದು, ಅದನ್ನು ಮಾತ್ರ ಕೆಲವು ಒಂದಿಷ್ಟು ಸಿನಿಮಾಗಳು ಧಾರಾವಾಹಿಗಳನ್ನು ಮಾಡ್ತಾ ಬಂದೆ. ಒಟ್ಟಿನಲ್ಲಿ ಈಗಂತೂ ಸಂಪೂರ್ಣವಾಗಿ ಬಹಳಷ್ಟು ಇಷ್ಟಪಟ್ಟಂತಹ ಜೀವನ ನಿಮಗೆ ಸಿಕ್ಕಿದೆ ಅಂತ ಹೇಳ್ಬೋದು ಅಲ್ವಾ. ಈಗ ನಾನು ಮತ್ತೆ ಕಾಂತಾರದ ಬಗ್ಗೆ ನಾನು ಕೇಳೋದಾದ್ರೆ, ಕಾಂತಾರದ ಬಗ್ಗೆ ಎಂತ ಮುಗಿಯೋಕೆ ಆಗಲ್ಲ ಅಷ್ಟು ಇದೆ ಮಾತಾಡೋಕ್ಕೆ. ಕಾಂತಾರದ್ದು ಕೊನೆ ಕ್ಷಣ ಒಂದು 20 ನಿಮಿಷ ಇರ್ಬೋದು, ಬಹಳಷ್ಟು ಹೊಗಳ್ತಾ ಇದ್ದಾರೆ ಜನ ಸಿನಿಮಾನ ನೋಡೋಕೆ. 20 ನಿಮಿಷ ಆ ಕೊನೆ 20 ನಿಮಿಷಕ್ಕೆ ಹೋಗ್ತಾ ಇದ್ದಾರೆ, ಪ್ಲಸ್ ನೀವು ಬಯೋ ರೀತಿ, ನಾನು ಆಕ್ಚುಲಿ ಅದನ್ನು ಕೇಳಬೇಕು, ನೀವು ಹೇಗೆ ಬೈತೀರಾ ಅದನ್ನು ನನಗೀಗ ಹೇಳಿ. ನಮ್ಮ ಸಂದರ್ಶನ ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಬೈಯೋದು ಹೇಳಿ. ನಾ ಹೇಳಿದಲ್ಲ ಮನೇಲಿ ಮಗಳಿಗೆ ಒಂದು ಬೈತೇನೆ, ಡ್ಯಾನ್ಸ್ ಕ್ಲಾಸಲ್ಲಿ ಮಕ್ಕಳು ತಗ್ಗದಿದ್ರೆ ಮಕ್ಕಳಿಗೆ ಬೈತೇನೆ, ಬಿಟ್ಟರೆ ಈ ರೇಂಜಲ್ಲೆಲ್ಲ ಯಾರಿಗೂ ಬೈದವಳಲ್ಲ. ಸೊ ಹಾಗಾಗಿ ಪ್ಲೀಸ್ ಬಯಸ್ಬೇಡಿ. ಇಲ್ಲ ಇಲ್ಲ ಇಲ್ಲ, ಈಗ ರಿಷಬ್ ಸರ್ ಮೇಲೆ ತುಂಬ ಗೌರವ ಪ್ರೀತಿ ಎಲ್ಲ 100 ಪಟ್ಟು ಜಾಸ್ತಿ ಆಗಿದೆ, ಹಾಗಾಗಿ ಇನ್ನು ಪುನಃ ನಾನು ಅವ್ರನ್ನ ಬಯೋ ಮೂಡಲೇ ಇಲ್ಲ, ಸಾರಿ. ನಾನು ಅದೇ ಹೇಳಿದ್ನಲ್ಲ, ಒಂದು 20 ನಿಮಿಷಗಳ ಕಾಲ ಎಲ್ಲರ ಸ್ತಬ್ಧರಾಗ್ಬಿಡ್ತಾರೆ. ನೀವು ಡೈರೆಕ್ಟ್ ಆಗಿದ್ರಿ, ದೃಶ್ಯ ನೋಡಿದ್ರಿ, ಹೇಗೆ ಅನ್ನಿಸ್ತು ನಿಮಗೆ? ನಿಜವಾಗಿಯೂ ನಾನು ರಿಷಬ್ ಸರ್ ಎನರ್ಜಿಯನ್ನು ನಾನು ಈಗಾಗಲೇ ಎಲ್ಲರ ಹತ್ರವೂ ಹೇಳಿದ್ದೇನೆ, ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅದು. ಆ ಮೊಮೆಂಟ್ನಲ್ಲಿ ಅವರು ಪ್ರತಿ ಶಾಟನ್ನು ಅವರು ಎಷ್ಟು ಪ್ರೀತಿಯಿಂದ, ಎಷ್ಟು ಏನೋ ಎನರ್ಜಿಯಿಂದ, ಎಷ್ಟು ಡೆಡಿಕೇಶನಿಂದ ಮಾಡ್ತಿದ್ರು ಅಂತ ನಾವು ಕಣ್ಣಾರೆ ನೋಡಿದ್ದೇವೆ. ಈಗ ಅದೇ ಹೇಳ್ತಿದ್ದಾರಲ್ಲ, ದೈವ ನಿಜವಾಗಿ ಅವರ ಮೈ ಮೇಲೆ ಬಂದಿತ್ತ ಅಂತ. ಅವರಿಗೆ ಕಾಯಕವೇ ಕೈಲಾಸ, ಹಾಗಾಗಿ ಅವರಿಗೆ ಕೆಲಸವೇ ದೈವ. ಹಾಗಾಗಿ ಆ ಕೆಲಸದ ಮೇಲೆ ಪ್ರೀತಿ ಡೆಡಿಕೇಶನ್ ಉಂಟಲ್ಲ, ಅದೇ ಅವರ ಮೈ ಮೇಲೆ ಬಂದದ್ದು, ಅದೇ ಅವರಿಗೆ ನೀಡಿದ ಶಕ್ತಿ ಅಂತ ಹೇಳ್ಬೋದು. ಸೊ ಆ ಮೊಮೆಂಟಲ್ಲಿ ನಾನು ಅದನ್ನು ಕಣ್ಣಾರೆ ನೋಡ್ತಿದ್ದೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ಸಂತೋಷ ಇದೆ. ಒಂದು ರೀತಿ ಮಂಗಳೂರಲ್ಲಿ ಇರುವಂತಹ ಪ್ರತಿಭೆಗಳೆಲ್ಲ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ರೀತಿ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ, ಮತ್ತು ಕನ್ನಡ ಇಂಡಸ್ಟ್ರಿನ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಅದರಲ್ಲೂ ಶೆಟ್ರು, ರಿಷಬ್ ಶೆಟ್ರಿ, ರಕ್ಷಿ ಶೆಟ್ಟಿ, ರಾಜ್ಬಿ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ಈ ರೀತಿ ಏನು ಹೇಳ್ತೀರಾ ಅವ್ರ ಬಗ್ಗೆ ಎಲ್ಲ? ಅವರ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನು ಅಂದರೆ, ಮೊದಲು ಎಲ್ಲ ಈ ಭಾಷೆಯ ಸ್ಲ್ಯಾಂಗ್ಗಳಲ್ಲೂ ಒಂದು ಒಂದು ರೀತಿಯ ಡಾಮಿನೇಷನ್ ಇತ್ತೇನೋ ಅಂತ. ಯಾಕಂದರೆ ಮಂಗಳೂರು ಭಾಷೆ ನಮ್ಮ ಈ ಕಡೆಯ ಭಾಷೆಯನ್ನು ಸ್ವಲ್ಪ ಕಾಮಿಡಿ ಪಾತ್ರಗಳಿಗೆ ಒಂದು ಹಾಸ್ಯ ಕ್ಕೋಸ್ಕರ ಯೂಸ್ ಆಗ್ತಾ ಇತ್ತು. ಬಟ್ ಅದು ಒಂದು ಮುಖ್ಯವಾಗಿ ಮುಖ್ಯವಾಹಿನಿಗೆ ಅಂದರೆ ಮಂಗಳೂರು ಕನ್ನಡದ್ದೇ ಒಂದು ಸಿನಿಮಾಗಳು ಈ ರೀತಿ ಜನ ಇಷ್ಟಪಡುವ ರೀತಿಯಲ್ಲಿ ಒಂದು ಏನು ಪಸರಿಸಿದ್ದುಂಟಲ್ಲ, ಅದು ಕ್ರೆಡಿಟ್ಟು ಈ ನಮ್ಮ ರಕ್ಷಿ ಶೆಟ್ಟಿ, ರಿಷಭ್ ಶೆಟ್ಟಿ, ರಾಜ್ ಶೆಟ್ಟಿಗೆ ಹೋಗ್ತದೆ. ಒಂದು ಮೊಟ್ಟೆ ಕತೆ ಮರಿಲಿಕ್ಕೆ ಸಾಧ್ಯ ಇಲ್ಲ, ಗರುಡ ಗಮನ ವೃಷಭವನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಚಾರ್ಲಿಯಲ್ಲಿ ಆ ಕನ್ನಡ ಇಲ್ಲದಿದ್ದರೂ ಚಾರ್ಲಿ ರಕ್ಷಿ ಶೆಟ್ಟಿಯವರದು, ಈಗ ಇನ್ ಕಾಂತಾರ ಕೂಡ, ಇದು ಕೂಡ ನಮ್ಮ ಮಂಗಳೂರು ಕನ್ನಡ. ಈಗ ನಾನು ರಿಸರ್ವೇಷನ್ ಅನ್ನೋ ಒಂದು ಮೂವಿಯಲ್ಲಿ, ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತು, ಅದರಲ್ಲಿ ಮುಖ್ಯ ನಟಿಯಾಗಿ ಅಭಿನಯಿಸಿದ್ದೆ. ಅದು ಕುಂದಾಪುರ ಕನ್ನಡ, ಏನು ಅದು ಒಂದು ಏನು ಹೇಳಿ, ಅದು ಆಗಬೇಕಾದ ಕೆಲಸ ಅಂದ್ಕೊಳ್ತೇನೆ ನಾನು. ಮತ್ತು ಈಗ ಆಗ್ತಾ ಇರೋದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಏನು ಅಂದರೆ ಎಲ್ಲ ರೀತಿಯ, ಈಗ ನಮ್ಮ ಮಂಗಳೂರು ಭಾಷೆ ಅಂತ ಅಲ್ಲ, ಎಲ್ಲ ಕಡೆಯ ಪ್ರಾಂತ್ಯಗಳಿಗೆ ಅದರದೇ ಆದ ಭಾಷೆಯ ಒಂದು ಸೊಗಡಿದೆ. ಅದೆಲ್ಲವೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂದರೆ ಅದನ್ನು ಎಲ್ಲರೂ ಕೇಳಿಸ್ಕೊಳ್ಬೇಕು. ಆವಾಗ ನಮಗೆ ಗೊತ್ತಾಗ್ತದೆ ಕನ್ನಡಿಗರಾದ ನಮಗೆ ಎಷ್ಟು ಹೆಮ್ಮೆ ಇರಬೇಕು. ಯಾಕಂದರೆ ನಮ್ಮದು ಒಂದೇ ಕನ್ನಡ ಅಲ್ಲ, ಎಷ್ಟು ಬಗೆ ಬಗೆಯ ಕನ್ನಡ ಅಲ್ವಾ, ಕೇಳಿ ಖುಷಿ ಆಗ್ತದೆ. ಅಲ್ಲಿ ನಮ್ಮಲ್ಲಂತೂ ಉಡುಪಿ ಕನ್ನಡ ಬೇರೆ, ಮಂಗಳೂರು ಕನ್ನಡ ಬೇರೆ, ಈ ಕಡೆಯಿಂದ ಒಂದು ನೀವು ಒಂದು ಸೇತುವೆ ದಾಟಿದರೆ ಮತ್ತೊಂದು ಸ್ಲ್ಯಾಂಗ್ ಬರ್ತದೆ, ಬ್ರಹ್ಮಾವರ ಕನ್ನಡ ಬೇರೆ, ಆ ಕಡೆ ಒಂಚೂರು ಹಚ್ಚಿದ್ರೆ ಕುಂದಾಪುರ ಕನ್ನಡ ಬೇರೆ. ಎಷ್ಟು ವೆರೈಟಿಯ ಕನ್ನಡಗಳಿದ್ದಾವೆ, ಮತ್ತು ಅದರ ಎಲ್ಲದರ ಬಗ್ಗೆ ನಮ್ಮ ಇಡೀ ಕರ್ನಾಟಕದ ಜನತೆ ಎಲ್ಲ ಕನ್ನಡಿಗರಿಗೂ ಹೆಮ್ಮೆ ಬರ್ತದೆ ಈ ಈ ಇಂಥ ಸಿನಿಮಾಗಳಲ್ಲಿ ನಾವು ಬೇರೆ ಬೇರೆ ಕನ್ನಡ ಕೇಳಿದಾಗ ಅಂತ ಹೇಳ್ಬೋದು. ಇನ್ನು ನಿಮ್ಮ ಮಂಗಳೂರದ ಊಟ ಬಗ್ಗೆ ನಾನು ಹೇಳೋದಾದರೆ ಬಾಯಲ್ಲಿ ನೀರು ಉರ್ತಾ ಇರುತ್ತೆ. ನಿಮ್ಗೆ ಯಾವುದು ಸಖತ್ ಇಷ್ಟ? ಎಲ್ಲ ನೀವು ಮೀನು ಸಾರು ಹೇಳ್ತೀರಿ, ನಂಗೆ ಗೊತ್ತು ನಾನು ಪಕ್ಕ ವೆಜಿಟೇರಿಯನ್, ಬಟ್ ಹಾಂ ನೀರು ದೋಸೆ ಇದೆ. ಯಾ ಹೌದು ನೋಡಿ, ಮರ್ತೇ ಬಿಟ್ಟಿದೆ, ಕೊಟ್ಟೆ ಕಡುಬು ಇದೆ, ನೀರು ದೋಸೆ ಇದೆ. ಹಾಂ ನೀವು ಹೇಳಿ, ನನ್ನ ಬಾಯಲ್ಲಿ ನೀರು ಉರಿಸ್ತಿದ್ದೀರಿ. ನಾನು ಈಗ ಸಂತೂರ್ ಮಮ್ಮಿ ಒಂದು ಕಡೆ, ನೀವು ಇನ್ನೊಂದು ಕಡೆ ನಟನೆ, ಈಗ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ? ಸಂತೂರ್ ಮಮ್ಮಿ
ಆಲ್ರೆಡಿ ಮಮ್ಮಿ ಅಲ್ವಾ ನೀವು, ಸೊ ಸಂತೂರ್ ಮಮ್ಮಿ, ಈಗ ನಟನೆ ಮಾಡ್ತಾ ಇದ್ದೀರಾ, ಸೊ ಈ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರ ಅಂತ, ಯಾಕಂದ್ರೆ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡೋದು ಕಲ್ತು ಬಿಟ್ರೆ ಒಂದು ಗೆದ್ದಂಗೆ, ಸೊ ಅದು ನೀವು ಮಾಡ್ತಾ ಇದ್ದೀರಾ, ಅದು ನಿಮ್ಮ ಟಿಪ್ಸ್ ಕೊಡೋದಾದ್ರೆ. ಇದು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಾರಣ ನಾನೊಬ್ಳೆ ಅಲ್ಲ, ಇದು ನಾನು ತುಂಬ ಅದೃಷ್ಟವಂತೆ. ನನ್ನ ಗಂಡ, ನನ್ನ ಮಗಳು, ನನ್ನ ಅಪ್ಪ ಅಮ್ಮ, ನನ್ನ ಮನೆಯ ಹತ್ತಿರದಲ್ಲೇ ನನ್ನ ಅಪ್ಪ ಅಮ್ಮನ ಮನೆ ಇದೆ. ಸೊ ಹಾಗಾಗಿ ನಾನು ಎಲ್ಲಿಯಾದ್ರೂ ಶೂಟಿಂಗ್ ಹೋದರೆ ನನ್ನ ಮಗಳು ಅಲ್ಲೇ ಇರ್ತಾಳೆ, ನನ್ನ ಪ್ರೋಗ್ರಾಮಿಗೆ ಹೋದರೂ ನನಗೆ ಅವರ ಫುಲ್ ಸಪೋರ್ಟ್ ಇದೆ. ನನ್ನ ಪ್ರತಿ ಏನು ಕೆಲಸದ ಹಂತದಲ್ಲೂ ನನ್ನನ್ನು ಸಪೋರ್ಟ್ ಮಾಡುವ ಒಂದಿಷ್ಟು ಒಂದು ಸಜ್ಜನರು ನನ್ನ ಜೊತೆ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ನನಗೆ ಯಾವುದೋ ಒಂದು ವಿಷಯದಲ್ಲಿ ರೀಸೆಂಟ್ಲಿ ಸ್ವಲ್ಪ ಡಿಪ್ರೆಸ್ಡ್ ಆಗಿದೆ, ತುಂಬ ತುಂಬ ಬೇಜಾರೆಲ್ಲ ಆಗ್ತಾಯಿತ್ತು. ಆ ಟೈಮಲ್ಲಿ ನಾನು ಓ ಇನ್ನು ನಾನು ಯೂಟ್ಯೂಬ್ ವೀಡಿಯೋಸ ಮಾಡೋದಿಲ್ಲ, ನನಗೆ ಜನ ಸಂಪರ್ಕವೇ ಬೇಡ, ನಾನು ಫೋನ್ ಸಹ ರಿಸೀವ್ ಮಾಡುವ ಅನ್ನುವ ಮಟ್ಟಿಗೂ ಹೋದದ್ದಿದೆ. ಆವಾಗ ನನ್ನನ್ನು ಎಂಥದ್ದು ಹಿಂಬದಿಂದ ಫುಲ್ ಸಪೋರ್ಟಾಗಿ ಇದ್ದು ನನ್ನನ್ನು ಪುನಃ ಚೇತರಿಸ್ಕೊಳ್ಳುವ ಹಾಗೆ ಮಾಡಿದವರು ನನ್ನ ನೃತ್ಯ ಸಂಸ್ಥೆ, ನನ್ನೆಲ್ಲ ಮುದ್ದು ಮಕ್ಕಳು, ನನ್ನ ಪ್ರೀತಿಯ ನೃತ್ಯ ಕಲಾವಿದರು. ಸೊ ಇವರೆಲ್ಲರದ್ರಿಂದ ಮಾನಸಿ ಹೀಗಿದ್ದಾಳೆ ಅಷ್ಟೇ, ಎಲ್ಲ ಕ್ರೆಡಿಟ್ ಅವರಿಗೆ. ಎಷ್ಟು ಇಷ್ಟಪಡ್ತೀರಾ ಭರತನಾಟ್ಯಂನ, ಕಣ್ಣಲ್ಲಿ ಎಕ್ಸ್ಪ್ರೆಷನ್ಗಳು ಕೊಡ್ತಿರಲ್ಲ. ತುಂಬ ಇಷ್ಟಪಡ್ತೇನೆ, ಚಿಕ್ಕಂದಿಂದ ಭರತನಾಟ್ಯ ಇಷ್ಟವೇ. ಆ್ಯಂಡ್ ಇದು ಈಗ ನನ್ನ ಅದು ವೃತ್ತಿಯೂ ಹೌದು, ಪ್ರವೃತ್ತಿಯೂ ಹೌದು. ಈಗ ಅದು ವೃತ್ತಿಯಾದ ಕಾರಣ ನಾನು ಅದನ್ನು ತುಂಬ ಇಷ್ಟಪಡ್ತಾ ಇದ್ದೇನೆ, ಇಷ್ಟಪಡಲೇಬೇಕು, ನನ್ನ ವೃತ್ತಿ ಸಹ ಅದು. ಮತ್ತು ಐ ಆಮ್ ಸೋ ಲಕ್ಕಿ, ಯಾಕಂದರೆ ಇಷ್ಟಪಡುವಂತಹ ವಿಷಯವೇ ನನ್ನ ವೃತ್ತಿಯಾಗಿದೆ. ಎಷ್ಟೋ ಜನರಿಗೆ ಅದಾಗೋದಿಲ್ಲ, ನೀವು ಇಷ್ಟಪಡೋದು ಬೇರೆ ಇರ್ತದೆ, ನೀವು ಮಾಡುವ ಕೆಲಸ ಬೇರೆ ಇರ್ತದೆ. ನನಗೆ ಅದಲ್ಲ, ನಾನು ಅದರಲ್ಲೂ ಲಕ್ಕಿ ನೋಡಿ, ಅದು ಎರಡೂ ನಂಗೆ ಒಂದೇ. ಒಟ್ಟಿನಲ್ಲಿ ಜೀವನದಲ್ಲಿ ಲಕ್ಕಿ ಅಂದರೆ ಮಾನಸಿ ಅವರು, ಆ ರೀತಿ ಆಗಿಬಿಟ್ಟಿದೆ ಈಗ. ಓಕೆ, ಈಗ ನಾನು ಏನು ಅಂದರೆ, ನೀವು ಈಗ ಆಲ್ಮೋಸ್ಟ್ ಕಾಂತಾರ ಸಿನಿಮಾ ಅಂದಿದ ತಕ್ಷಣ ಹಿಟ್ ಆಗಿಬಿಟ್ಟಿದೆ, ಈಗ ನೀವು ಕೂಡ ಬಹಳಷ್ಟು ಹೆಸರು ಮಾಡಿದ್ದೀರ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ತಿಳಿತಾ ಇದೆ. ಬ್ಯುಸಿ ಆಗಿಬಿಟ್ಟಿದ್ದೀರ ಲೈಫಲ್ಲಿ, ನಿಮಗೆ ಅನ್ನಿಸ್ತಾ ಇದೆಯಾ ನಾನು ನಿಜವಾಗ್ಲೂ ಬ್ಯುಸಿ ಆಗಿದ್ದೀನಿ, ನನ್ನ ನಾನು ಕಳ್ಕೊತಾ ಇದ್ದೀನಿ ಅಂತ ಏನಾದರೂ ಅನಿಸ್ತಿದೆ, ಖುಷಿ ಆಗ್ತಾ ಇದೆಯಾ ಹೇಗೆ ಅಂತ, ಪಾಸಿಟಿವ್ ಹೇಗೆ ಅಂತ? ಇಲ್ಲ, ನಾನು ಆ್ಯಕ್ಚುಲಿ ನೀವೆಲ್ಲ ಇಂಟರ್ವ್ಯೂಗೆ ಬರ್ತೀರಿ ಅಂದರೆ ನಾನು ಇಲ್ಲಿ ಒಳಗಿಂದ ಫುಲ್ ನರ್ವಸ್ ಆಗ್ತಾ ಇರ್ತೇನೆ. ನನಗೆ ಅಂದರೆ ನನಗೆ ನಾನಾಗಿ ಇರುವುದೇ ಇಷ್ಟ. ಹಾಗಾಗಿ ಎಂಥದೇ ಆಗಲಿ ಮಾನಸಿ ಮಾನಸಿ ಆಗಿರ್ತಾಳೆ. ನಾನು ನನ್ನ ಮಕ್ಕಳ ಜೊತೆ ಏನು ಹೇಗಿದ್ದೇನೆ ಈಗ ಅದು ಹಾಗೇ ಇರ್ತದೆ. ನಾನು ಚೇಂಜ್ ಆಗ್ಲಿಕ್ಕೆ ಇಷ್ಟವೇ ಪಡೋದಿಲ್ಲ. ನಂಗೆ ಖುಷಿ ಇದೆ ನಾನು ಹೀಗಿರೋದಕ್ಕೆ. ಸಿಂಪಲ್ ಅಷ್ಟೇ, ಸಿಂಪಲ್ ಆಗಿ ಇರೋಕ್ಕೆ ಇಷ್ಟಪಡ್ತೀರಾ ಜೀವನದಲ್ಲಿ, ಈ ಮುಂಚೆ ಹೇಗಿದ್ರಿ ಅದೇ ರೀತಿ ಹಾಗೆ ಇರ್ಲಿಕ್ಕೆ ಇಷ್ಟಪಡ್ತೇನೆ. ನಾನದೇ ಇವಾಗ ಕಾಂತಾರ ಸಖತ್ ಹಿಟ್ ಆಗ್ಬಿಟ್ಟಿದೆ, ನಾನು ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಪ್ರೇಕ್ಷಕರು ಕೂಡ ರಿವ್ಯೂಸ್ ನೋಡಿದಿರಲ್ವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಎಷ್ಟು ರಿವ್ಯೂಸ್ ಬರುತ್ತೆ ಆಸ್ ಎ ಯೂಟ್ಯೂಬರ್ ಆಗ್ಬಿಟ್ಟು. ನೀವು ಚೆನ್ನಾಗಿ ಯೂಟ್ಯೂಬ್ನ ಫಾಲೋ ಮಾಡ್ತೀರಾ ಅಂತ ನನ್ನ ಅಭಿಪ್ರಾಯ. ಈ ರಿವ್ಯೂಸ್ ಬಂದಿದೆ, ಏನೇನು ಬಂದಿದೆ ಅಂದರೆ ಬರೀ ಕಾಂತಾರ ರಿವ್ಯೂಸ್ ಮಾತ್ರ ಸಿಗ್ತದೆ ನನಗೆ, ಬೇರೆ ಯಾವ ವಿಡಿಯೋಗಳು ಸಿಗ್ತಾನೆ ಇಲ್ಲ ನನಗೆ. ನೂರು ಗಟ್ಟಲೆ ರಿವ್ಯೂಸ್ಗಳು ಬರೀ ಕಾಂತಾರದ್ದೇ ಸಿಗ್ತಾ ಇದೆ ಯೂಟ್ಯೂಬಲ್ಲಿ. ಈ ಪಾತ್ರ ಒಪ್ಕೊಂಡು ತುಂಬ ಚೆನ್ನಾಗಿ ಇವಾಗ ರಿಗ್ರೆಟ್ ಮಾಡ್ತಿಲ್ಲ ನೀವು, ಫುಲ್ ಖುಷಿಯಾಗಿ ಬಿಟ್ಟಿದ್ದೀರಾ. ಶೇ, ನಾನು ಇಂಥ ಪಾತ್ರ ಒಪ್ಕೊಂಡಿರೋದಕ್ಕೆ ನನಗೆ ಫುಲ್ಲು ಪ್ರೌಡ್ ಫೀಲ್ ಅಲ್ಲ ನನಗೆ ಒಂಥರ. ಸೊ ಇವಾಗ ನೆಕ್ಸ್ಟ್ ಪಾತ್ರ ಒಪ್ಕೋಬೇಕಾದ್ರೆ ಇನ್ನಷ್ಟು ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಹೇಗೆ ಕತೆ ಕೇಳ್ತೀರಾ ಅದನ್ನು, ಯಾವ ಪಾತ್ರ ಹೆಂಗೆ ನೀವು ಅನಾಲಿಸಿಸ್ ಮಾಡ್ತೀರಾ? ಅದೇ, ಇದು ನನಗೊಂದು ಸ್ವಲ್ಪ ಹೊಸ್ತೇ, ಗೊತ್ತಿಲ್ಲ ಮುಂದೆ ಈಗ ಯಾವ್ಯಾವ ಪಾತ್ರಗಳು ನನಗೆ ಸಿಗ್ಬೋದು. ನನಗೆ ತುಂಬ ವಿಭಿನ್ನ ರೀತಿಯ ಪಾತ್ರಗಳನ್ನು ನಾನು ಕಾಣಿಸ್ಕೊಳ್ಬೇಕು ಅನ್ನೋದು ಆಸೆ. ಅದಕ್ಕೆ ಸರಿಯಾಗಿ ನೋಡುವ ಏನು ಮುಂದೆ ಬರ್ತದೋ ಅದನ್ನು ನೋಡಿಕೊಂಡು ಒಪ್ಪಬೇಕಷ್ಟೆ. ಈಗ ಕಮಲಕ ಸ್ಟೈಲ್ನಲ್ಲಿ ನಮ್ಮ ಚಾನಲ್ಗೆ ನೀವು ಹೇಳಬೇಕು, ಪ್ರೇಕ್ಷಕರು ಆಲ್ರೆಡಿ ಕಾಂತಾರ ಸಕ್ಸಸ್ ಆಗಿಬಿಟ್ಟಿದೆ, ಏನು ಹೇಳ್ತಾರೆ ನಿಮ್ಮ ಪ್ರೇಕ್ಷಕರು, ನಿಮ್ಮ ಅಭಿಮಾನಿಗಳು, ನಿಮ್ಮ ಇಷ್ಟ ಈಗ? ಕಮಲಕನ್ ಸ್ಟೈಲ್ ಬರುವುದಿಲ್ಲ ಮಾರ್ರೆ, ಮಾನಸಿ ಸ್ಟೈಲೇ ಬರ್ತದೆ. ಕಮಲಕ ಯಾವತ್ತು ಬೈತಾ ಇರ್ತಾಳಲ್ಲ, ನಂಗೆ ಯಾರನ್ನು ಬೈಲಿಕ್ಕೆ ಇಷ್ಟ ಇಲ್ಲಲ್ಲ. ಈಗ ನೀವು ಫೇಮಸ್ ಆಗಿರೋದೇ ನಿಮ್ಮ ಬೈಗಳಿಂದ, ಇವಾಗ ಪ್ರತಿಯೊಬ್ಬರಿಗೂ ಇಷ್ಟ ಆಗೋದೇ ನೀವು ಹಂಗೆ. ಸೊ ನೀವು ಹಂಗೆ ಒಂದು ಡೈಲಾಗ್ ಪಂಚ್ ಅಂತ ಕೊಟ್ಬಿಟ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ಬಿಡುತ್ತೆ ಫುಲ್, ನೋಡೋರಿಗೆ ಮನಸ್ಸು ತೃಪ್ತಿ ಆಗುತ್ತಲ್ವ? ಎಂಥದನ್ನ ಕಾಂತಾರ ಅಷ್ಟು ಅಷ್ಟು ಜನರಿಗೆ ಇಷ್ಟ ಆಗಿದೆ, ನೀನೆಂತಕ್ಕೆ ಇನ್ನು ಥಿಯೇಟ್ರಿಗೆ ಹೋಗಿ ನೋಡಿಲ್ಲ? ತಲೆ ಸರಿಯಿಲ್ಲ ನಿಂಗೆ? ಎಂತ ಕೆಲಸ ಯಾವತ್ತೂ ಇರ್ತದೆ, ಬದಿ ಹಾಕು, ಕಾಂತಾರ ಹೋಗಿ ನೋಡು, ಎಂತ ಮರೆ ಇದೆ. ಮಾನಸಿ ಅವರು ತುಂಬಾ ಸ್ಮೂತ್ ಆಗಿ ಬೈದಿಲ್ಲ, ಹಾರ್ಷಾಗಿ ಬೈದಿದ್ದಾರೆ, ಬಟ್ ಮನಸ್ಸಿನ ಪ್ರೀತಿಯಿಂದ ಬೈದಿದ್ದಾರೆ ಅಲ್ವಾ? ಖಂಡಿತ, ಎಲ್ಲ ಅವರಿಂದಾಗಿ. ಮಾನಸಿ ಅವರಿಂದ ಅಭಿಮಾನಿಗಳಿಗೆ ಫುಲ್ ಲವ್, ಫುಲ್ ಲವ್. ಎಸ್, ಇದಾಗಿತ್ತು ಮಾನಸಿ ಸುಧೀರ್ ಅವರ ಮಾತು. ಕ್ಯಾಮ್ರಾಮನ್ ಲಕ್ಷ್ಮಣ್ ಜೊತೆ ಕೀರ್ತಿ ಪಟೇಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.
ವಿಸ್ತಾರ ನ್ಯೂಸ್, ನಿಖರ ಜನಪರ.